बुद्धि शरण शिवोहम ಏನ್ ಶಿವಲಿಂಗಯ್ಯ ಸಕುಟುಂಬ ಸಪರಿವಾರ ಸಮೇತ ಬಂದಿದ್ದೀಯಾ ಎಲ್ಲ ತಮಗೆ ಗೊತ್ತಿರೋದಲ್ವಾ ಬುದ್ಧಿ ಗೊತ್ತಿದೆ ಆದರೂ ನಿನ್ನ ಬಾಯಿಂದ ಕೇಳಬೇಕು ಅನ್ನೋದು ಶಿವನಿಚ್ಛೆ ರೇವತಿ ಮದುವೆ ಗೊತ್ತು ಮಾಡಿರೋದು ತಮಗೆ ಗೊತ್ತೇ ಇದೆ ಆ ವಿಷಯವಾಗಿ ತಮ್ಮ ಹತ್ರ ಮಾತಾಡೋಣ ಅಂತ ಬಂದ್ವಿ ರೇವತಿನ ಇಷ್ಟು ದಿನ ಕಡೆಗಣಿಸಿ ನೋಡ್ತಾ ಇದ್ದೆ ಅವಳು ಹುಟ್ಟಿರೋದೇ ಪಾಪ ಅನ್ನೋ ತರ ವರ್ತಿಸ್ತಾ ಇದ್ದೆ ಈಗ ನಿನ್ನ ತಪ್ಪೆಲ್ಲ ತಿದ್ಕೊಂಡು ಅವಳನ್ನ ನಿನ್ನ ಮಗಳು ಅಂತ ಮನಃಪೂರ್ವಕವಾಗಿ ಒಪ್ಪಿಕೊಂಡು ಅಕ್ಕರೆಯಿಂದ ನೋಡ್ಕೊಳ್ತಾ ಇರೋದನ್ನು ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತಿದೆ ಆದರೆ ಆದ್ರೇನು ಬುದ್ಧಿ ತಂದೆಯಾಗಿ ನೀನು ನಿನ್ನ ಕರ್ತವ್ಯ ಮಾಡ್ತಾ ಇರೋದೇನು ಸರಿ ಅವಳ ಮದುವೆ ವಿಷಯದಲ್ಲಿ ಆತುರ ಪಡ್ತಾ ಇದೆಯೇನು ಅಂತ ನನಗನ್ನಿಸ್ತಾ ಇದೆ ವಯಸ್ಸಿಗೆ ಬಂದ ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಳ್ಳೋದು ಒಂದೇ ಸರ್ಗಲ್ಲಿ ಕೆಂಡ ಕಟ್ಕೊಳ್ಳೋದು ಒಂದೇ ಅದು ನಿಮಗೆ ಗೊತ್ತೇ ಇದೆ ಬುದ್ಧಿ ನಮ್ಮ ಕರ್ತವ್ಯನ ನಾವು ಮಾಡಿ ಮುಗಿಸ್ಬೇಕಲ್ವಾ ಬುದ್ಧಿ ಅದಕ್ಕೆ ನಾನೇ ಅವಸರ ಮಾಡಿ ರೇವತಿಗೆ ಗಂಡು ನೋಡೋದಕ್ಕೆ ಹೇಳಿದೆ ದೇವ್ರ ದಯದಿಂದ ಎಲ್ಲ ನಾವು ಅಂದ್ಕೊಂಡ ಹಾಗೆ ನಡೀತಾ ಇದೆ ಅಮ್ಮ ಪಾರ್ವತಿ ನೀನು ಚಿಕ್ಕಮ್ಮನಾಗಿದ್ರೂ ಸಹ ಹೆತ್ತಮ್ಮನ ಹಾಗೆ ಅವಳಿಗೆ ಅಕ್ಕರೆ ತೋರಿಸಿ ಆಸರೆ ಆಗಿದ್ಯಲ್ಲ ಅದೇ ನಮಗೆ ಸಂತೋಷ ಮಲತಾಯಂದ್ರೆಲ್ಲ ನಿನ್ನ ಹಾಗೆ ಮಕ್ಕಳಿಗೆ ಮಮತೆ ತೋರಿಸಿಬಿಟ್ರೆ ಹೆತ್ತ ತಾಯಿಯನ್ನು ಕಳ್ಕೊಂಡ ಮಕ್ಕಳು ನೆಮ್ಮದಿಯಾಗಿರ್ತವೆ ನೀವು ಹೇಳೋದು ನಿಜ ಬುದ್ಧಿ ಬುದ್ಧಿ ಹುಡುಗನ ಜಾತಕ ಹುಡುಗಿ ಜಾತಕ ಪುರೋಹಿತರಿಗೆ ತೋರಿಸಿದ್ವಿ ಅವರು ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅಂತ ಹೇಳಿದರು ಒಂದು ಸಲ ಜಾತಕನ ನೀವು ನೋಡಿಬಿಟ್ರೆ ನಮಗೆ ಸಂತೋಷನೂ ಆಗುತ್ತೆ ಸಮಾಧಾನನೂ ಆಗುತ್ತೆ